ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಅಡ್ವೆಂಚರ್. ಇವತ್ತು ನಾನು ಸಿಂಪಲ್ಲಾಗಿ ಮೆಣಸು ಬೆಳ್ಳುಳ್ಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಅಕಸ್ಮಾತ್ ಅನ್ನ ಜಾಸ್ತಿ ಮಾಡಿ ಮಿಕ್ಕಿದ್ರೆ ಅಥವಾ ಸಾಂಬಾರು ಮಾಡೋದಕ್ಕೆ ಬೇಜಾರಾಗಿದ್ದರೆ ಈ ರೀತಿ ನೀವು ಮೆಣಸು ಬೆಳ್ಳುಳ್ಳಿ ಅನ್ನನ ಮಾಡ್ಕೋಬೋದು, ಅಥವಾ ಫ್ರೆಶ್ಶಾಗಿ ಅನ್ನ ಕೂಡ ಮಾಡಿ ಮಾಡ್ಕೋಬೋದು. ಮತ್ತು ಚಳಿಗಾಲದಲ್ಲಿ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮತ್ತು ಶೀತ, ಕೆಮ್ಮು, ಜ್ವರ ಬಂದಾಗ ಈ ರೀತಿ ನಾವು ಮೆಣಸು ಬೆಳ್ಳುಳ್ಳಿ ಅನ್ನನ ಕೂಡ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ, ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮೆಣಸು ಜೀರಿಗೆ ಎರಡೂ ಪುಡಿ ಮಾಡಿಟ್ಕೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ, ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಅನ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನಲ್ಲಿ ನಾನು ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕಾಲು ಕಪ್ಪಷ್ಟು ಹಾಕೋತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ, ಮತ್ತು ಒನ್ ಟೀಸ್ಪೂನಷ್ಟು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಈ ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆನೆಲ್ಲ ನೀಟಾಗಿ ಫ್ರೈ ಮಾಡಬೇಕು. ಇದನ್ನು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಕಾಗಿಲ್ಲ. ಇವಾಗ ಇದಕ್ಕೆ ನಾನು ಕಾಲು ಕಪ್ಪಷ್ಟು ಬೆಳ್ಳುಳ್ಳಿನ ಈ ರೀತಿ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಕೂಡ ಹಾಕ್ಕೋಬೋದು. ಈ ರೀತಿ ಅರ್ಧಂಬರ್ಧ ನಾವು ಕ್ರಶ್ ಮಾಡಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿನ ಒಗ್ಗರಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕೆಂಪಗಾದಮೇಲೆ ಅದಕ್ಕೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಮೆಣಸು, ಜೀರಿಗೆ ಎರಡೂ ಅರ್ಧಂಬರ್ಧ ಕುಟ್ಟಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಮೆಣಸು ಪುಡಿ, ಜೀರಿಗೆ ಪುಡಿನ ಹಾಕ್ಕೋಬೋದು. ಈ ರೀತಿ ಅರ್ಧಂಬರ್ಧ ಕುಟ್ಟಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀವು ಅನ್ನ ಮಾಡೋದಕ್ಕೂ ಕೂಡ ಉಪ್ಪು ಹಾಕಿದರೆ ಒಗ್ಗರಣೆಗೆ ನೋಡಿ ಹಾಕ್ಕೊಳ್ಳಿ. ನೀವು ಇದಕ್ಕೆ ಬೇಕಂದರೆ ಈರುಳ್ಳಿ ಕೂಡ ಒಗ್ಗರಣೆಗೆ ಹಾಕ್ಕೋಬೋದು, ಅದರ ಅವಶ್ಯಕತೆ ಏನಿಲ್ಲ. ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಒನ್ ಕಪ್ಪಷ್ಟು ಅನ್ನನ ಹಾಕ್ಕೋತಾ ಇದ್ದೀನಿ. ನೀವು ಫ್ರೆಶ್ ಅನ್ನ ಮಾಡಿಕೊಂಡ್ರೆ ಅದನ್ನು ಒಂದು ಅರ್ಧ ಗಂಟೆ ಆರಿಸಿ ಆಮೇಲೆ ಈ ರೀತಿ ಒಗ್ಗರಣೆನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ಉಡುಡಿಯಾಗಿದ್ದರೆ ಈ ಮೆಣಸು ಬೆಳ್ಳುಳ್ಳಿ ಅನ್ನ ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಮಿಕ್ಕಿರೋ ಅನ್ನದಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಗ್ಗರಣೆ ಜೊತೆ ಈ ಅನ್ನನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿ ಮತ್ತು ಬಿಸಿ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಬೇಗ ನಾವು ಈ ಮೆಣಸು ಬೆಳ್ಳುಳ್ಳಿ ಅನ್ನನ ಮಾಡ್ಕೋಬೋದಂತ. ಇದನ್ನು ಮಾಡೋದಕ್ಕೆ ಒಂದು 5 ನಿಮಿಷ ಸಾಕಾಗುತ್ತೆ. ಇದನ್ನು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಸೊ ರುಚಿ ಅನ್ನೋದಕ್ಕಿಂತ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ನಾವು ಈ ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಇವತ್ತಿನ ಟೇಸ್ಟಿ, ಈಸಿ ಮತ್ತು ಹೆಲ್ದಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ದಯವಿಟ್ಟು ತಿಳಿಸಿ. ನಮ್ಮ ಚಾನಲಲ್ಲಿ ಆಲ್ರೆಡಿ ನಾವು ತುಂಬ ವೆರೈಟಿ ರೈಸ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀವಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್.